ಸ್ನೇಹಿತರೆ, ದೇವಾಲಯದ ಮೇಲ್ಭಾಗವು ಇದ್ದಕ್ಕಿದ್ದಂತೆ ನದಿಯೊಳಗಿಂದ ಕಾಣಿಸಿಕೊಳ್ಳಲು ಪ್ರಾರಂಭವಾದಾಗ ಸುತ್ತಮುತ್ತಲಿನ ಜನರು ಆಶ್ಚರ್ಯಚಕಿತರಾದರು. ಈ ವಿಷಯವನ್ನು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಿದಾಗ ಪೊಲೀಸರು ಪುರಾತತ್ವ ಇಲಾಖೆಗೆ ಇದರ ಮಾಹಿತಿಯನ್ನು ನೀಡಿದರು. ಇದನ್ನು ಸಂಶೋಧಿಸಿದ ಪ್ರಕಾರ ಈ ದೇವಾಲಯವು ಸುಮಾರು 500 ವರ್ಷದಷ್ಟು ಹಳೆಯದಾಗಿದೆ. 16ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರಬಹುದೆಂದು ಅಂದಾಜಿಸಲಾಗಿದೆ. ಈ ದೇವಾಲಯವು ಕಂಡುಬಂದ ಸ್ಥಳದಲ್ಲಿ ಶತಮಾನಗಳ ಹಿಂದೆ ಅನೇಕ ಹಳ್ಳಿಗಳು ಇದ್ದವೆಂದು ಊಹಿಸಲಾಗಿದೆ. ಹಾಗಾದರೆ ಈ ದೇವಾಲಯ ಯಾವ ನದಿಯಲ್ಲಿ ಕಾಣಿಸಿಕೊಂಡಿದ್ದು ಮತ್ತು ಈ ದೇವಾಲಯದ ವಿಶೇಷತೆ ಏನು ಎನ್ನುವುದನ್ನು ತಿಳಿದುಕೊಳ್ಳೋಕ್ಕೂ ಮುಂಚೆ, ದೇವರ ಮೇಲೆ ನಂಬಿಕೆ ಇದ್ದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಪ್ರತಿನಿತ್ಯದ ಹೊಸ ಹೊಸ ಸುದ್ದಿಗಳಿಗೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಒಂದು ಗಮನಾರ್ಹ ವಿಷಯವಾಗಿದ್ದು, ಇಂತಹ 500 ವರ್ಷದ ಹಳೆಯ ದೇವಾಲಯ ಕಂಡುಬಂದದ್ದು ರಾಯಗಡ ಭೈರವೇಶ್ವರ ಬಳಿ. ದೇವಾಲಯದ ಮೇಲ್ಭಾಗವನ್ನು ನದಿಯಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಕೆಲವು ದಿನದಿಂದ ದೇವಾಲಯ ಹೊರಬಂದಂತಹ ಸುದ್ದಿ ಸದ್ಯ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಹರಡಿದೆ. ಸುತ್ತಮುತ್ತಲಿನ ಜನರು ಈ ದೇವಾಲಯವನ್ನು ನೋಡಲು ಭಾರೀ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಪುರಾತತ್ವ ತಜ್ಞರ ಪ್ರಕಾರ ಈ ದೇವಾಲಯದ ವಿನ್ಯಾಸವನ್ನು ನೋಡಿದರೆ ಸುಮಾರು 500 ವರ್ಷಗಳ ಹಳೆಯ ಪುರಾತನ ದೇವಾಲಯ ಎಂದು ಅಂದಾಜಿಸಲಾಗಿದೆ. ಈ ದೇವಾಲಯವು ಗೋಪಿನಾಥ್ ಅಂದರೆ ಭಗವಾನ್ ವಿಷ್ಣುವಿಗೆ ಸೇರಿದ್ದಾಗಿದೆ. ಆದರೆ ಹಲವು ವರ್ಷಗಳ ಹಿಂದೆ ಗ್ರಾಮಸ್ಥರು ದೇವಾಲಯದಿಂದ ಪ್ರತಿಮೆಯನ್ನು ತೆಗೆದುಕೊಂಡು ಅವರೊಂದಿಗೆ ತೆರಳಿದ್ದಾರೆ ಎಂದು ನಂಬಲಾಗಿದೆ. ಪುರಾತತ್ವ ಶಾಸ್ತ್ರಜ್ಞ ದೀಪಕ್ ಕುಮಾರ್ ನಾಯಕ್ರವರ ಪ್ರಕಾರ ಈ ವಿಷ್ಣು ದೇವಾಲಯ 60 ಅಡಿ ಭೂಗತವಾಗಿದೆ. ಅವರ ತಂಡವು ಈಗ ಪದ್ಮಾವತಿ ನದಿಯಲ್ಲಿ ಇಳಿದು ಸಂಪೂರ್ಣವಾಗಿ ಇದನ್ನು ಸಂಶೋಧಿಸಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ಈಜುಗಾರರನ್ನು ಕರೆಸಿ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಈಜುಗಾರರಿಂದ ಅನೇಕ ಸಾಕ್ಷಿಗಳು ದೊರಕುತ್ತಿವೆ. ಅವರ ಅಂದಾಜಿನ ಪ್ರಕಾರ ಪದ್ಮಾವತಿ ನದಿ ತೀರದಲ್ಲಿ ಅನೇಕ ದೇವಾಲಯಗಳು ಮತ್ತು ಜನರು ವಾಸವಿದ್ದರು ಎಂದು ಹೇಳಲಾಗುತ್ತಿದೆ. ವಿಜ್ಞಾನಿಗಳು ಅನೇಕ ಪ್ರಯೋಗಗಳನ್ನು ಮತ್ತು ಸಂಶೋಧನೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಇಂದಿನವರೆಗೂ ಖಚಿತವಾದ ಕಾರಣ ಸಿಗದೇ ಇರುವುದು ಆಶ್ಚರ್ಯಕರವಾಗಿದೆ. ಈ ದೇವಾಲಯದಲ್ಲಿ ಕಾರ್ತಿಕ ಮಾಸದ 11ನೇ ದಿನ ಅಂದರೆ ಏಕಾದಶಿಯ ದಿನ ಹರಿಬೋಧನೆಯ ಮೇಳ ತುಂಬ ವಿಜೃಂಭಣೆಯಾಗಿ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಮಲಗಿರುವ ವಿಷ್ಣು ದೇವರನ್ನು ಏಳಿಸುವುದಂತೆ. ಈ ತರಹದ ಹಲವಾರು ದೇವಾಲಯಗಳು ನಮ್ಮ ಭಾರತದಾದ್ಯಂತ ಭೂಮಿಯ ಒಳಗಡೆ ಅಡಗಿದೆ. ಹಲವಾರು ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಕಾರಣದಿಂದ 100ಾರು ದೇವಾಲಯಗಳು ಇಂದಿಗೂ ಕೂಡ ನಮ್ಮ ಕಣ್ಣಿಗೆ ಕಾಣುತ್ತಿಲ್ಲ. ಒಂದೊಂದನ್ನು ಹುಡುಕುತ್ತಾ ಹೋದರೆ ನಮಗೆ ಹಲವಾರು ದೇವಸ್ಥಾನಗಳು, ವಿಗ್ರಹಗಳು ಸಿಗುತ್ತವೆ.